Hey guys, welcome back to my channel. ಇವತ್ತು ನಾನು ಸಿಂಪಲ್ ಆಗಿ ಮುಳ್ಳಂಗಿ ಸಾಂಬಾರು ಮಾಡೋದು ಹೇಗಂತ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು ಆಲೂಗಡ್ಡೆನ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎರಡು ಆಲೂಗಡ್ಡೆ ನಾನು ತೊಗೊಂಡಿರೋದು, ಹಾಗೆ ಮುಳ್ಳಂಗಿನ ಮೇಲೆ ಸೊಪ್ಪಿನ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ರೌಂಡ್ ರೌಂಡಾಗಿ ಎರಡು ನೀರಲ್ಲಿ ಇಟ್ಕೊಂಡಿದ್ದೀನಿ ಎರಡನ್ನು. ಮತ್ತು ಬೇಳೆ ನಾನು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ತೊಗರಿ ಬೇಳೆನ 1 ಕಪ್ನಷ್ಟು ಇದೆ ಇದು. ನೀವು ಮಾಮೂಲಿ ಸಾಂಬಾರಿಗೆ ಎಷ್ಟು ಯೂಸ್ ಮಾಡ್ತೀರೋ ಬೇಳೆ ಅಷ್ಟು ಹಾಕ್ಬಿಟ್ಟು ಮಾಡಿ. ಇವಾಗ ರುಬ್ಕೊಳ್ಳಿಕ್ಕೆ ಬೇಕಾಗಿರೋಂಥದ್ದು ನೋಡೋಣ ಬನ್ನಿ. ಟೊಮೆಟೊ ತೊಗೊಂಡಿದ್ದೀನಿ ನಾನು 4 ಕಿಲ್ಲಿ. ನಾನು ಹುಣಸೇನ ಯೂಸ್ ಮಾಡ್ತಾಯಿಲ್ಲ, ಬೇಕಿದ್ರೆ ಹುಣಸೇನ ಹಾಕ್ಕೋಬೋದು ನೀವು. ಈರುಳ್ಳಿ ತೊಗೊಂಡಿದ್ದೀನಿ 2, ಕರಿಬೇವು ಕೊತ್ತಂಬರಿ ಹಾಕ್ತೀನಿ, ಹಾಗೆ ನಾನು ಫ್ರೆಶ್ ಕೊಕೊನಟ್ ಹಾಕ್ತಾಯಿದ್ದೀನಿ 1 ಕಪ್ನಷ್ಟು ತೊಗೊಂಡಿರೋದು ನಾನು. ಇದಿಷ್ಟು ನಾನು ರುಬ್ಕೊಳ್ಳಿಕ್ಕೆ ಹೇಳ್ತಾ ಇರೋದು. ಹಾಗೆ ರುಬ್ಬುವಾಗ ಮಸಾಲೆ ಐಟಮ್ ಹಾಕೋದು ಹೇಳ್ತಾ ಇದ್ದೀನಿ ನೋಡಿ. ಕೆಂಪು ಖಾರ 1 ಟೀಸ್ಪೂನ್, ಹಾಗೆ ಗರಂ ಮಸಾಲೆ 1 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಸಾಸಿವೆ ಒಗ್ಗರಣೆಗೆ, ಮತ್ತು ಸಾಂಬಾರು ಪೌಡ್ರ್ ನಾನು ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕ್ತೀನಿ 1 ಟೇಬಲ್ಸ್ಪೂನ್, ಹಾಗೆ ಸ್ವಲ್ಪ ಅರಿಶಿಣ. ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋತೀನಿ ಸೈಡ್ಗೆ. ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು, ಸೊ ಕುಕ್ಕರ್ ಹೀಟ್ ಆಗಿದೆ. ಇವಾಗ ನಾನು ಎಣ್ಣೆನ 1 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಹೀಟ್ ಆದಮೇಲೆ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ, ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕರಿಬೇವನ ಹಾಕ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಆಲೂಗಡ್ಡೆ ಮತ್ತು ಮುಳ್ಳಂಗಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮುಳ್ಳಂಗಿ ಯಾರು ಇಷ್ಟಪಡೋಲ್ಲ, ಈ ಥರ ಸಾಂಬಾರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ಇದು ಸಾಂಬಾರು, ರೈಸ್ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ, ಟ್ರೈ ಮಾಡಿ. ಇವಾಗ ಬೇಳೆನ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಇವಾಗ ನಾನು ರುಬ್ಕೊಂಡಿರೋ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಅದಕ್ಕೇ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಾಂಬಾರು ಎಷ್ಟು ತೆಳುವಾಗಿ ಮಾಡ್ಕೋತೀರೋ ಅಷ್ಟೇ ತೆಳುವಾಗಿ ಮಾಡಿ, ಅಷ್ಟು ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ ನೋಡಿ. ಮತ್ತೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕುಕ್ಕರ್ ಲೀಡ್ನ ಕವರ್ ಮಾಡಿಬಿಟ್ಟು 1-3 ವಿಸಿಲ್ಗೆ ನಾನು ಕುಕ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ರೆಡಿ ಆಗಿದೆ ನೋಡಿ ಮುಳ್ಳಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಈಸಿಯಾಗಿ ತೋರಿಸಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.